ಸಹೋದರಿ ಯಶೋದಾಳ ಆಕ್ರಂದನ ಮುಗಿಲು ಮುಟ್ಟಿದ. ಈ ಸಂದರ್ಭದಲ್ಲಿ ಅಂಜಲಿ ನಿವಾಸಕ್ಕೆ ಜಗದೀಶ್ ಶೆಟ್ಟರ್ ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಗದೀಶ್ ಶೆಟ್ಟರ್ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನ ಮಾಡಿದ. ಮೃತ ಅಂಜಲಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್. ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಜೊತೆ MLC ಎನ್ ರವಿಕುಮಾರ್ ಸಂಕನೂರು ಆಗಮಿಸಿದ್ರು. ಘಟನೆ ಕುರಿತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮಾಜಿ CM ಜಗದೀಶ್ ಶೆಟ್ಟರ್ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಒಂದು ಕಡೆಯಲ್ಲಿ ನೀರವ್ ಮೌನ, ಮನೆ ಮಗಳನ್ನು ಕಳೆದುಕೊಂಡಂಥ ದುಃಖ, ಸಹೋದರಿಯ ಕಣ್ಣೀರು, ಹಂತಕ್ಕೆ ಬಂದು ಆಕೆಯನ್ನು ಅಂಜಲಿಯನ್ನು ಮನೆಯಲ್ಲೇ ಕೊಲೆ ಮಾಡಿ ಹೋಗ್ತಾನೆ. ಎಂಥ ಕ್ರೂರ ಕೃತ್ಯ ಇದು! ನಿಜಕ್ಕೂ ಆಕೆಯ ಸಹೋದರಿ ಮಾತುಗಳನ್ನು ಕೇಳಿದರೆ ಕಣ್ಣಾಲಿಗಳು ತೇವವಾಗುತ್ತೆ, ಎಂಥವರ ಕಣ್ಣಾಲಿಗಳು ಕೂಡ ತೇವವಾಗುತ್ತೆ. ಅಷ್ಟು ದುಃಖ ಮಡುಗಟ್ಟಿದೆ ಅಂಥ ಕುಟುಂಬದಲ್ಲಿ. ಸದ್ಯ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಜಿ CM ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ. ಜೊತೆಗೆ MLC ರವಿಕುಮಾರ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಒಂದು ಕಡೆಯಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸ, ಹಾಗೆಯೇ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕುಟುಂಬಸ್ಥರನ್ನು ಭೇಟಿಯಾಗಿ ಜಗದೀಶ್ ಶೆಟ್ಟರ್ ಮಾತುಕತೆಯನ್ನು ನಡೆಸಿ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿನ ಸ್ಥಳೀಯರಾಗಿರ್ಬೋದು, ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡು ಏನಾಗಿತ್ತು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಕಲ್ಮೇಶ್, ಅಂಜಲಿ ಮನೆಗೆ ಜಗದೀಶ್ ಶೆಟ್ಟರ್ ಕೂಡ ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಷ್ಟೊತ್ತಿಗೆ ಭೇಟಿ ಕೊಟ್ಟರು, ಯಾರೆಲ್ಲ ಅವ್ರ ಜೊತೆಗಿದ್ರು? ಸಂಪತ್ ಅಂಜಲಿ ನಿವಾಸಕ್ಕೆ, ಹುಬ್ಬಳ್ಳಿ ವೀರಾಪುರ ಓಣಿಯ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಭೇಟಿ ಕೊಟ್ಟಿದ್ದಾರೆ, ಸಾಂತ್ವನ ಇದ್ದಾರೆ, ಧೈರ್ಯ ತುಂಬಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ MLC ಸಂಕನೂರ್ ಸೇರಿದಂತೆ ರವಿಕುಮಾರ್ MLC ಇಬ್ರು ಸಾಥ್ ಕೊಟ್ಟರು ಮತ್ತು ಅಲ್ಲೇ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಸಾಂತ್ವನ ಹೇಳಿದ ನಂತರ ರಾಜ್ಯ ಸರ್ಕಾರದ ವೈಫಲ್ಯ, ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ, ಹದಗೆಟ್ಟಿದೆ ರಾಜ್ಯದಲ್ಲಿ. ಹುಬ್ಬಳ್ಳಿ ವರ್ಷ ರಾಜ್ಯದಲ್ಲೇ ಈ ರೀತಿ ಕೊಲೆ ಸುಲಿಗೆ ನರಡು ಹೆಚ್ಚಾಗ್ತಿದ್ದಾವೆ. ಇದಕ್ಕೆ ನೇರವಾದ ಹೊಣೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಹೊರಬೇಕಾಗ್ತದೆ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರೆ, ಸಾಕಷ್ಟು ರೀತಿಯ ನೇಹಾ ಪ್ರಕರಣ ಆದ ನಂತರ ಎಚ್ಚೆತ್ತುಕೊಂಡಿಲ್ಲ ಸರ್ಕಾರ, ಎಲ್ಲ ಒಂಥರ ಹಗುರವಾಗಿ ಉಡಾತ ರೀತಿಯಲ್ಲಿ ವರ್ತನೆ ಮಾಡ್ತಿದೆ ಎಂಬ ಗಂಭೀರ ಆರೋಪವನ್ನು ಶೆಟ್ಟರ್ ಮಾಡಿದ್ದಾರೆ. ಇನ್ನು ಏನು ಯಶೋಧ ಮತ್ತು ಅವರ ಕುಟುಂಬ ಏನಿದೆ, ಅಂಜಲಿ ಅವರ ಸಹೋದರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಎಲ್ಲಾ ಕುಟುಂಬ ಸದಸ್ಯರು ಧೈರ್ಯ ತುಂಬಿದ ನಂತರ ಯಶೋಧವಾದ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಅಕ್ಕನನ್ನ ಏನೋ ಕೊಂದಿದ್ದಾನೆ ಆ ಕೀಚ ವಿಶ್ವ ಅಲಿಯಾಸ್ ಗಿರಿಯಾಸನಿಗೂ ಸಹ ನನ್ನ ಅಕ್ಕ ಹೇಗೆ ನೆರಳು ಸತ್ತು ರಕ್ಕ ಹರಿಸಿದ್ರು ಆ ರೀತಿಯ ಸಾಯ್ಬೇಕು, ಅವನನ್ನು ಯಾಕೆ ಚಿಕಿತ್ಸೆ ಕೊಡ್ತಿದ್ದೀರಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಂತೇಳಿ ಕಿಡಿ ಕರೆದಿದ್ದಾಳೆ. ಎನ್ಕೌಂಟರ್ ಮಾಡಬೇಕು ಆತನನ್ನ ಕಿರಾತಕನ ಅಂತೇಳಿ, ಮತ್ತೆ ಯಾವುದೇ ರೀತಿ ನನ್ನ ಸಹೋದರಿಯ ಜೊತೆ ಮದುವೆ ಆಗಿರಲಿಲ್ಲ, ಸ್ನೇಹ ಆಸ್ತಿ ಇತ್ತು ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಒಟ್ಟಾರೆ ಸಾಕಷ್ಟು ಬೆಳವಣಿಗೆ ಆಗ್ತಿರ್ಬೋದು. ಒಂದೊಂದು ಕಡೆ ಪ್ರತಿಭಟನೆ ಮುಂದುವರಿಸಿದ್ದು, ಹುಬ್ಬಳ್ಳಿಯ ಚನ್ನಮರದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ, ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾರೆ, ಅನೇಕ ಸಂಘ ಸಂಸ್ಥೆಗಳ ಪ್ರಮುಖರು ಇವತ್ತು ಅಂಜಲಿ ನಿವಾಸಕ್ಕೆ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕಲ್ಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.